ನಾಳೆ ದಿನ ಭಾರತ ದೇಶದ 140 ಕೋಟಿ ಜನರಿಗೂ ಅತ್ಯಂತ ಪವಿತ್ರವಾದಂಥ ಮತ್ತು ಅತ್ಯಂತ ಶ್ರೇಷ್ಠವಾದಂಥ ದಿನ. ಯಾವ ದೇಶ ಆ ಶ್ರೀರಾಮನ ಹೆಸರಿನಲ್ಲಿ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಯಶಸ್ವಿ ರಾಷ್ಟ್ರವಾಗಿ ಒಂದು ಕಾಲದಲ್ಲಿತ್ತೋ ಮತ್ತೆ ಅದೇ ದಿಕ್ಕಿನ ಕಡೆ ಹೋಗಲಿಕ್ಕೆ ನಾಳೆ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಶ್ರೀರಾಮನ ಪ್ರತಿಷ್ಠಾಪನೆ ಆಗುವುದರಿಂದ ಆಗ್ತಾ ಇದೆ. ಇವತ್ತು ಎಲ್ಲ ಕಡೆಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ನಡೀತಾನೆ ಇದ್ದಾವೆ. ಇವತ್ತು ಈ ಕಾರ್ಯಕ್ರಮಗಳು ಬಂಡಿಕೋಟಿಗೆಯಲ್ಲಿ ಅದು ಕೂಡ ಭಾರಿ ಅದ್ಭುತ ರೀತಿಯಲ್ಲಿ ನಡೀತಾ ಇದೆ. ಇದರಲ್ಲಿ ನಾನು ಕೂಡ ಭಾಗವಹಿಸ್ತಾ ಇದ್ದೇನೆ. ಪ್ರಾಯಶಃ ಒಬ್ಬ ಕರಸೇವಕನಾಗಿ ಸುಮಾರು 18 ದಿನಗಳ ಕಾಲ ಅಯೋಧ್ಯೆಯಲ್ಲಿ ಅವತ್ತಿನ ಮಸೀದಿಯ ಒಂದು ಕಾರ್ಯವನ್ನು ಪೂರ್ತಿಗೊಳಿಸುವಂತಹ ಸಂದರ್ಭದಲ್ಲಿ ಅದರಲ್ಲಿ ಭಾಗವಹಿಸಿದ ನನಗೆ ಇದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಬೇರೆ ಯಾವುದಿಲ್ಲ ಅಂತ ಭಾಗವಹಿಸ್ತೇನೆ. ರಾಮನ ಪಾದವನ್ನು ಸೇರ್ತಾನೆ, ಅವನ್ನೆಲ್ಲ ರಾಮನ ಪಾದದಲ್ಲಿ ವಿಲೀನರಾಗ್ತಾರೆ ನಾಳೆ ಅಂತ ಹೇಳುವಂತ ವಿಶ್ವಾಸ ನನಗಿದೆ. ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗ್ತದೆ ನಾಳೆ ಈ ಕಾರ್ಯಕ್ರಮದಲ್ಲಿ. ಮೈಸೂರಿಂದಲೇ ಹೋದಂತ ರಾಮನ ಪ್ರತಿಷ್ಠಾಪನೆ ಆಗುತ್ತೆ. ಸಿದ್ದರಾಮಯ್ಯ ತನ್ನ ಊರಿಂದ ಒಂದು ಹೋದಂತ ಮೂರ್ತಿ ಇವತ್ತು ಜಗತ್ತಿನ ಅತ್ಯಂತ ಶ್ರೇಷ್ಠ ಒಂದು ಪವಿತ್ರ ಸ್ಥಾನ ಆಗ್ತದೆ ಅಂತ ಆದಾಗ ಅವರು ಸೋಮೋಟ ರಜೆ ಘೋಷಣೆ ಮಾಡ್ಬೇಕಾಗಿತ್ತು. ಏನೋ ದುರ್ಬುದ್ಧಿ ಬಂದಿದೆ, ವಿನಾಶಕಾಲ ವಿಪರೀತ ಬುದ್ಧಿ ಅಂತ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.